Hi, welcome back to my YouTube channel. Nani Muthu. ಮಣಿಪಾಲದಲ್ಲಿರುವಂಥ ಸಾಲುಮ್ ಮಾರದ ತಿಮ್ಮಕ್ಕನ ಟ್ರೀ ಪಾರ್ಕ್ ಹತ್ರ ಇದ್ದೀನಿ. ಎಂಟ್ರಿ ಫೀಸ್ ಕೊಟ್ಟು ಒಳಗಡೆ ಬಂದಿದ್ದೀನಿ. ಬನ್ನಿ, ಟ್ರೀ ಪಾರ್ಕ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಪಾರ್ಕ್ಗೆ ಬರೋದಕ್ಕಿಂತ ಮುಂಚೆ ಮಾಬುಕಾಳದಲ್ಲಿರುವ ಸಿತಾರ ಬೋಟಿಂಗ್ಗೆ ವಿಸಿಟ್ ಮಾಡಿದ್ದೆ. ಅಲ್ಲಿನ ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೂ ಆ ವೀಡಿಯೋ ನೋಡದೆ ಇದ್ದವರು ಈಗಲಿ ಹೋಗಿ ಚೆಕ್ ಮಾಡಿ. ಎಂಟ್ರಿ ಫೀಸ್ ಎಷ್ಟು, ಪಾರ್ಕ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಅನ್ನೋದನ್ನು ಹೊರಗಡೆ ಹಾಕಿದ್ದಾರೆ. 5 ವರ್ಷದ ಕೆಳಗಿನ ಮಕ್ಕಳಿಗೆ ಫ್ರೀ ಇರುತ್ತೆ. 5 ರಿಂದ 12 ವರ್ಷದ ಮಕ್ಕಳಿಗೆ 10 ರುಪೀಸ್ ಇರುತ್ತೆ. 12 ವರ್ಷದಿಂದ ಮೇಲಿನವರಿಗೆ 20 ರುಪೀಸ್ ಇರುತ್ತೆ. ಬೆಳಿಗ್ಗೆ 10 ರಿಂದ ಸಂಜೆ 6:30 ತನಕ ಪಾರ್ಕ್ ಓಪನ್ ಇರುತ್ತೆ. 6:30 ಮೇಲೆ ಪಾರ್ಕ್ ಕ್ಲೋಸ್ ಆಗುತ್ತೆ. ಹಾಗೆ ಈ ಪಾರ್ಕ್ ಮಂಡೇ ಹಾಲಿಡೇ ಇರುತ್ತೆ. ಮಂಡೇ ಬಿಟ್ಟು ಬೇರೆ ಯಾವ ವಾರದಲ್ಲಿಯೂ ಕೂಡ ನೀವು ಈ ಪಾರ್ಕ್ಗೆ ಬರ್ಬೋದು. ಹಾಗೆ ಫೋಟೋಶೂಟ್ಗಂತ ಕ್ಯಾಮ್ರಾ ಏನಾದರೂ ತಂದಿದ್ರೆ ಅದಕ್ಕೆ 100 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಸಾಲುಮರದ ತಿಮ್ಮಕ್ಕ ಪಟ್ಟಂಥ ಶ್ರಮ, ಮಾಡಿದಂಥ ಸೇವೆ ಗುರುತಿಸಿ ಈ ಪಾರ್ಕ್ಗೆ ಅವ್ರ ಹೆಸರನ್ನು ಇಟ್ಟಿದ್ದಾರೆ. ನಾನು ಈ ಪಾರ್ಕ್ಗೆ ಬರ್ತಾ ಇರೋದು 4ನೇ ಸಲ ಅನಿಸುತ್ತೆ. ನೇಚರ್ ಇರುವಂಥ ಪ್ಲೇಸ್ಗೆ ಎಷ್ಟು ಸಲ ಹೋದರೂ ಕೂಡ ನನಗೆ ಬೇಜಾರಾಗಲ್ಲ, ಹೋಗ್ತಾನೆ ಇರ್ತೀನಿ. ನಮಗೆ ಪ್ರಾಣಿ ಪಕ್ಷಿಗಳ ಹೆಸರು ಮಾತ್ರ ಗೊತ್ತಿರುತ್ತೆ, ಬಟ್ ಅವುಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ವಿಷಯಗಳಿದೆ. ಈ ಪಾರ್ಕ್ಗೆ ಬಂದರೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಬೋದು. ಪ್ರತಿಯೊಂದನ್ನು ಕೂಡ ಬೋರ್ಡಲ್ಲಿ ಬರೆದು ಹಾಕಿದ್ದಾರೆ. ಎತ್ತಿನ ಗಾಡಿ ನಮ್ಮ ಹಳ್ಳಿ ಸೈಡ್ ಬಿಟ್ಟರೆ ನಮ್ಮ ಸಿಟಿ ಸೈಡ್ ಅಂತೂ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥದ್ದೊಂದು ಪ್ಲೇಸ್ಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬನ್ನಿ, ಮಕ್ಕಳು ಕೂಡ ತುಂಬಾ ಖುಷಿ ಪಡ್ತಾರೆ. ರಾಷ್ಟ್ರೀಯ ಪಕ್ಷಿ ನೋಡ್ಬೋದು, ಹಾಗೆ ರಾಷ್ಟ್ರೀಯ ಪ್ರಾಣಿ ಕೂಡ ನೋಡ್ಬೋದು. ಈ ಪಾರ್ಕಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಕೂಡ ಇದೆ, ಅದರಲ್ಲಿ ಒಂದು ಕ್ಲಿಪ್ಪಿಂಗ್ಸನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಚಿಲ್ಡ್ರನ್ಸ್ ಪಾರ್ಕ್ ಕೂಡ ಇದೆ. ಕೂತ್ಕೊಳ್ಳಿಕ್ಕೆ ಅಲ್ಲಲ್ಲಿ ಸ್ಪೇಸ್ ಕೂಡ ಇದೆ. ಇವಾಗ ಗಿಡ ಮರಗಳನ್ನು ನೆಡೋದಕ್ಕಿಂತ ಹೆಚ್ಚಾಗಿ ಅವುಗಳ ನಾಶನೇ ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ಪ್ರಾಣಿ ಪಕ್ಷಿಗಳಂತೂ ನಮಗೆ ಇವಾಗ ನೋಡಲಿಕ್ಕೆ ಸಿಗಲ್ಲ. ಕಂಬಳ, ಇದು ನಿಜ ನಡೀತಾ ಇದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ ನೋಡ್ತಾ ಇದ್ರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರೆಲ್ಲ ಸಾಲುಮರದ ತಿಮ್ಮಕ್ಕನ ಟ್ರೀ ಪಾರ್ಕ್ ಹೇಗಿದೆ ಅಂತ. ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.